ಕುರಿತು ನಮ್ಮ ಚಾಮರಾಜಪೇಟೆ ಚುನಾವಣಾ ಕಚೇರಿಗೆ ಮಾನ್ಯ ಸಂಸದರಾದ ಪಿ ಸಿ ಮೋಹನ್ ಸಾಹೇಬರು ಹಾಗೂ ನಮ್ಮ ಪಕ್ಷದ ಹಿರಿಯ ನಾಯಕರು ಹಾಗೂ ಎಮ್ ಎಲ್ ಸಿಗಳಾದ ಶ್ರೀ ಚಲವದಿ ನಾರಾಯಣ ಸ್ವಾಮಿಯವರು ಕೂಡ ಆಗಮಿಸಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ನಾಯಕರು ಗಣೇಶ್ ಅವರು ಎಲ್ಲರೂ ಇಲ್ಲೇ ಇದ್ದಾರೆ ಈಗ ಈ ಕ್ಷೇತ್ರ ಏನಿದಲ್ಲ ಚಾಮರಾಜಪೇಟೆ 125 ವರ್ಷದ ಹಳೆ ಬಡಾವಣೆ ಇದು ಎಲ್ಲಕ್ಕಿಂತ ಹಳೆ ಬಡಾವಣೆ ಇದರ ಸುತ್ತಮುತ್ತಲಿನ ಪ್ರದೇಶಗಳಿದೆಲ್ಲ ರಾಜಾಜಿ ನಗರ ಆರ್ ಆರ್ ನಗರ ಮತ್ತು ಮಲೆ ಬಸನಗುಡಿ ಮತ್ತು ಚಿಕ್ಕಪೇಟೆ ತುಂಬ ಅಭಿವೃದ್ಧಿ ಒಳ್ಳೆಯ ಜಾಗ ಬಂದಿರುವಂಥ ಜಾಗ ಇದು ಯಾತಕ್ಕಾಗಿ ಚಾಮರಾಜಪೇಟೆಯಲ್ಲಿ ಯಾವ ಥರದ ಅಭಿವೃದ್ಧಿ ಕಂಡು ಬರ್ತಾ ಇಲ್ಲ ಅದು ದೊಡ್ಡ ಪ್ರಶ್ನೆ ಅದು ವಿಶೇಷವಾಗಿ ಈ ಬಡಾವಣೆ ಈ ಗುಂಡೋಪನ್ ಸ್ಟ್ರೀಟು ಆರ್ಕಾಟ್ ಶ್ರೀನಿವಾಸ ಸ್ಟ್ರೀಟ್ ಬೆಂಗಳೂರು ಪ್ರಾರಂಭ ಆದ ನಂತರ ಶುರುವಾಗಿದ್ದು ಜಾಗ ಮತ್ತು ಈ ಭಾಗದಲ್ಲಿ ಕೆಲಸ ಮಾಡೋ ವ್ಯಾಪಾರಿಗಳಿಗೆ ಮತ್ತು ಅವ್ರಿಗೆ ಇವರೆಲ್ಲ ಈ ಜೆ ಜೆ ನಗರ ಪಾದರಾಯಣಪುರ ಮತ್ತು ರಾಯಪುರಮ್ಮು ಮತ್ತು ಸಿಟಿ ಮಾರ್ಕೆಟ್ಗೆ ಹುಡ್ಕೊಂಡ್ರೆ ಯಾವುದೇ ರೀತಿಯ ಅಭಿವೃದ್ಧಿ ಕಂಡು ಬಂದೇ ಇಲ್ಲ ಅಲ್ಲಿಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಶಾಲೆಯಿಂದ ಹಿಡಿದು ಆಸ್ಪತ್ರೆಗೆ ಜನ ತುಂಬ ದೂರ ಹೋಗಬೇಕಾಗ್ತದೆ ಒಂದು ಎರಡನೇದು ಇಲ್ಲಿ ಯಾವುದೋ ಒಂದು ಹಸಿರು ಪಟ್ಟಿಗಳು ಯಾವುದೂ ಇಲ್ಲವೇ ಇಲ್ಲ ಎಲ್ಲ ಕಡೆಯೂ ಸರ್ಕಾರಿ ಜಮೀನು ಮೇಲೆ ಒಂದು ರೀತಿಯ ಕಬ್ಜವನ್ನು ಮಾಡಿಕೊಂಡು ಅಥವಾ ಒಂದು ಡಿಸ್ಪ್ಯೂಟ್ ಒಳಗೆ ತೊಗೊಂಬಂದು ಅಲ್ಲೇ ತಟಸ್ಥವಾಗಿದ್ದೀವಿ ಒಂದು ಈದ್ಗಾ ಮೈದಾನ ಒಂದು ಬಗ್ಗೆ ಏನು ಹೇಳ್ತಾರಲ್ಲ ಅದಕ್ಕೆ ಈದ್ಗಾ ಮೈದಾನ ಅಂತ ಕೆಲವರು ಕರೀತಾರೆ ಕೆಲವರು ಅದಕ್ಕೆ ಕುರಿ ಮೈದಾನ ಅಂತ ಕರೀತಾರೆ ಕೆಲವರು ಅದಕ್ಕೆ ಪಾಲಿಕೆ ಮೈದಾನ ಅಂತ ಕರೀತಾರೆ ನಾವು ಇದನ್ನು ಕಮ್ಯುನಲ್ ಆಗಿ ತೆಗೆದುಕೊಳ್ಳದೆ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಸರ್ಕಾರಿ ಸ್ವತ್ತನ್ನು ಎಲ್ಲರೂ ಸಮಾನವಾಗಿ ಉಪಯೋಗ ಮಾಡಿಕೊಂಡು ವಿಶೇಷವಾಗಿ ಪರಸ್ಪರ ಗೌರವ ಇಟ್ಟುಕೊಂಡು ನಡೆಸ್ಕೊಂಡು ಹೋಗಬೇಕಾಗಿರೋದು ಭಾಳ ಮುಖ್ಯ ಚಾಮರಾಜಪೇಟೆಗೆ ಇವತ್ತು ರಾಜಕೀಯ ಬೇಕಾಗಿಲ್ಲ ಜಾಸ್ತಿ ರಾಜಕೀಯದಿಂದಲೇ ಚಾಮರಾಜಪೇಟೆ ಹಾಳಾಗಿದೆ ರಾಜಕೀಯ ಕಡಿಮೆ ಮಾಡಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕಾಗಿದೆ 48 ಸ್ಲಮ್ ಇದೆ ಯಾವ 28 ಕ್ಷೇತ್ರಗಳಲ್ಲಿ ಕೂಡ ಒಂದು ಎರಡು ಜಾಗ ಸ್ಲಮ್ಮಾಗಿ ಇರೋದು ಬಿಟ್ಟರೆ 48 ಒಂಥರ ಏನು ಆಂಗ್ಲ ಭಾಷೆಯೊಳಗೆ ಅಂಡರ್ ಬೆಲ್ಲಿ ಅಂತಾರಲ್ಲ ಅಂದರೆ ಬೇಡದಿರೋ ಇಡೀ ಬೆಂಗಳೂರು ನಗರಕ್ಕೆ ಬೇಡದಿರೋ ಕೆಲಸ ಬೇಡದಿರೋ ವಿಷಯ ಮತ್ತು ಬಡತನ ಇದೆಲ್ಲ ನಾವು ಯಾಕೆ ಚಾಮರಾಜಪೇಟೆಯಲ್ಲಿ ಮಾತ್ರ ದುಡ್ಡಿನೇನು ಕೊರತೆ ಇಲ್ಲ ಕೇವಲ ಇಚ್ಛಾಶಕ್ತಿಯ ಕೊರತೆ ಇದೆ ಪ್ರತಿ ವರ್ಷವೂ 120-130 ಕೋಟಿ ಕೇವಲ ಡೆವಲಪ್ಮೆಂಟ್ಗೆ ಬರ್ತದೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಅದೊಂದು ದೊಡ್ಡ ಪ್ರಶ್ನೆ ಅದು ಇಷ್ಟೊಂದು ದುಡ್ಡು ತೆಗೆದುಕೊಂಡು ನಾವು ಅತ್ಯಾಧುನಿಕವಾಗಿ ಚಾಮರಾಜಪೇಟೆ ಅಭಿವೃದ್ಧಿ ಮಾಡ್ಬೋದು ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆಲ್ಲ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಬಂದಿರೋದೇ ಕರ್ನಾಟಕದಲ್ಲಿ ಅದರ ಆಫೀಸ್ ಕೂಡ ಇಲ್ಲಿಂದ ಒಂದು 2-2.5-3 ಕಿಲೋಮೀಟರ್ ದೂರ ಇದೆ ಯಾಕೆ ಸ್ಲಮ್ ಡೆವಲಪ್ಮೆಂಟ್ ಚಾಮರಾಜಪೇಟೆಯಲ್ಲಿ ಆಗಲೇ ಇಲ್ಲ 48 ಸ್ಲಮ್ ಇದ್ದರೂ ಸಹ ಮೊಟ್ಟ ಮೊದಲನೇ ಪ್ರಶ್ನೆ ಅದು ಎರಡನೇದು ಸರ್ಕಾರಿ ಶಾಲೆ ಒಳಗೆ ಅಭಿವೃದ್ಧಿಪಡಿಸೋದು ನಾನು ಎಲ್ಲ ಕಡೆ ತಿರುಗಾಡ್ಕೊಂಡು ಬರ್ತೇನೆ ಎಷ್ಟು ಸಣ್ಣ ಮಕ್ಕಳುಗಳಿಗೆ ಈ ಕೋವಿಡ್ ಆದ ನಂತರ ಆದಾಯ ಇಲ್ಲದಿರೋ ಕಾರಣಗಳಿಂದ ಮಕ್ಕಳು ವಿದ್ಯಾಭ್ಯಾಸನ ನಿಲ್ಲಿಸ್ಬಿಟ್ಟಿದ್ದಾರೆ ಇದರದ್ದು ಭಾಳ ಕೆಟ್ಟ ಪರಿಣಾಮ ಇನ್ನು ಮುಂದೆ ಬರೋ ದಿನಗಳು ಈ ಶಾಲೆಗಳಿಗೆ ಅಭಿವೃದ್ಧಿಪಡಿಸ್ಕೊಳ್ಳೋಕೆ ದುಡ್ಡಿನ ಕೊರತೆ ಅಲ್ಲ ಇಚ್ಛಾಶಕ್ತಿ ಕೊರತೆ ಎರಡನೇದು ಮೂರನೇದು ಸರ್ ಡಯಾಬಿಟೀಸ್ ಸೆಂಟರ್ ಯಾವುದೂ ಇಲ್ಲ ಸರ್ ಸರ್ ಇದು ಡಯಾಲಿಸಿಸ್ ಮಾಡೋ ಸೆಂಟರ್ ಇಲ್ಲ ಎಲ್ಲರೂ ರಂಗದೊರೆ ಆಸ್ಪತ್ರೆಗೆ ಬರಬೇಕು ಅಥವಾ ವಿಕ್ಟೋರಿಯಾ ಆಸ್ಪತ್ರೆಗೆ ಬರಬೇಕು ಅಥವಾ ಕಿಮ್ಸ್ಗೆ ಹೋಗಬೇಕು ಬೇರೆ ಕಡೆ ತಾವೇ ನೋಡಿದ್ದೀರಾ ಸರ್ ನಮ್ಮ ಸುಮಾರು ಜನ ನಮ್ಮ ಪಕ್ಷದ ಶಾಸಕರು ರೋಟ್ರಿ ಸಂಸ್ಥೆ ಇರಲಿ ಬೇರೆ ಸಂಸ್ಥೆ ಇರಲಿ ಇತ್ಯಾದಿಗಳ ಜೊತೆ ಸಂಪರ್ಕ ಮಾಡಿಕೊಂಡು ಅವರು ಸಾಕಷ್ಟು ಅಭಿವೃದ್ಧಿಯಾಗಿ ಜನಸಾಮಾನ್ಯರ ಅಭಿವೃದ್ಧಿಗಾಗಿ ಮಾಡಿರೋಂಥದ್ದು ಮತ್ತು ಈ ಬೇರೆ ಏನು ಸರ್ಕಾರದ ಅಂಗಗಳಿದೆಲ್ಲ ಈ ಬೆಸ್ಕಾಮ್ ಇರಲಿ BWS ಇರಲಿ BBMPದು ಕೋಆರ್ಡಿನೇಷನ್ ಇಲ್ಲದಂಗೆ ಆಡಳಿತ ನಡೀತಾ ಇದೆ ಅಲ್ಲಿ ಒಂದು ಕಡೆ ಒಂದು ಕಾಂಕ್ರೀಟ್ ರೋಡ್ ಹಾಕಿದರೆ ಮೂರನೇ ದಿನ ನೆಕ್ಸ್ಟ್ ಡೇ ಬಂದು BWS ಅದಕ್ಕೆ ಹೊಡೆದು ಹೋಗ್ತಾರೆ ಎಲ್ಲೋ ಕಡೆ ಕಾಂಕ್ರೀಟ್ ರೋಡ್ ಇದೆ ಮತ್ತು ಈ ಗಾರ್ಬೆ ಇದು ನಿಮಗೆ ಇದು ಡ್ರೈನೇಜ್ ವಾಟರು ಮತ್ತು ಕುಡಿಯೋ ನೀರು ಮಿಕ್ಸ್ ಆಗಿ ಬರ್ತಾಯಿದೆ ಅದಕ್ಕೆ ಮಳೆ ಬಂತು ಅಂದರೆ ಮಳೆ ನೀರೆಲ್ಲ ಚರಂಡಿಯಿಂದ ಹೊರಗಡೆ ಬರ್ತಾಯಿದೆ ಡಿಸಿಲ್ಟಿಂಗ್ ಆಗಿಲ್ಲ ಅವು ತಿಂಗಳಿಗೆ 2 ಸರ್ತಿ ಮಾಡ್ತಾರೆ ಅಂತ ಪುಸ್ತಕದಲ್ಲಿ ತೋರಿಸ್ತಾರೆ ಅದು ಸಹ ನಡೆದಿದೆ ನಾನೇ ಖುದ್ದಾಗಿ ನೋಡ್ಕೊಂಡು ಬಂದಿದ್ದೀನಿ ಗಾರ್ಬೇಜ್ ಕೂಡ ಅಲ್ಲಿ ಎತ್ತಕ್ಕೆ ಹೋಗುತ್ತದೆ ಸೊ ಇದಕ್ಕೆಲ್ಲ ಒಬ್ಬರು ನಾಯಕ ಬೇಕಲ್ಲ ಶಾಸಕರಾಗಿ ಒಬ್ಬರು ಮುಂದೆ ಬಂದು ಬೇಕು ಮತ್ತು ಈ ಭಾಗದಲ್ಲಿ ಭೇಟಿನೂ ಮಾಡೋದಿಲ್ಲ ಕೇವಲ ಸೆಲೆಕ್ಟೆಡ್ ಪ್ಲೇಸಸ್ಸಲ್ಲಿ ಮಾತ್ರ ಭೇಟಿ ಮಾಡಿ ಸೊ ನಮ್ಮ ಅಜೆಂಡಾ ಏನಿರೋದೆಂದರೆ ಫಸ್ಟ್ ಆಫ್ ಆಲ್
ಚಾಮರಾಜಪೇಟೆಗೆ ಒಂದು ಮೊಟ್ಟ ಮೊದಲನೇದಾಗಿ ಮೇ 13ನೇ ತಾರೀಕು ಆದ ನಂತರ ಒಂದು ತಿಂಗಳ ಕಾಲದಲ್ಲಿ ಬಿಬಿಎಂಪಿಯ ಎಲ್ಲ ಯಂತ್ರ ತಂತ್ರ ಹಾಗೂ ಸೌಲಭ್ಯಗಳನ್ನು ಪ್ರಯೋಗ ಮಾಡಿ ಫಸ್ಟು ಕ್ಲೀನ್ ಮಾಡಬೇಕು ಚಾಮರಾಜಪೇಟೆಗೆ ಒಂದು ತಿಂಗಳು 45 ದಿನ ಒಳಗೆ ಸರ್ ಚಾಮರಾಜಪೇಟೆಗೆ ಒಂದು ಏನಂತಾರಲ್ಲ ಒಂದು ಹೇರ್ ಕಟ್ಟು ಒಂದು ಶೇವು ಮತ್ತು ಒಂದು ಸ್ನಾನ ಮತ್ತು ಮೈ ಕೈ ತಿಕ್ಕಿ ಹೊರಗಡೆ ಬರುವಂಥ ಸ್ಥಿತಿ ಅದು ನಾವು ಮಾಡಬೇಕಾಗಿರೋದು ಭಾಳ ಮುಖ್ಯ ಅದು 45 ದಿನ ಒಳಗಾಗಬಹುದು ಅದರ ಜೊತೆಯಲ್ಲೇ ಸರ್ಕಾರಿ ಶಾಲೆಗಳಿಗಿದಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿಬಿಎಂಪಿ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಸ್ವಚ್ಛಗೊಳಿಸಿ ಸರ್ಕಾರಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಜನರಿಗೆ ಸರ್ಕಾರಿ ಶಾಲೆ ಮೇಲೆ ವಿಶ್ವಾಸ ಬರೋಂಗೆ ಮಾಡಬೇಕಾಗಿದೆ ಮೂರನೇದು ಬೇರೆ ಬೇರೆ ಸಂಸ್ಥೆಗಳನ್ನು ಸಹಾಯ ಪಡ್ಕೊಂಡು ನನಗೆ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ ಮತ್ತು ಭಾಳಷ್ಟು ಜನ ಉದ್ಯೋಗಪತಿಗಳಿದ್ದಾರೆ ಅವರು ಬೆಂಗಳೂರು ನಗರಕ್ಕೋಸ್ಕರ ಏನೋ ಒಂದು ಮಾಡೋಕ್ಕೆ ಭಾಳ ಮುಂದೆ ಬರೋರಿದ್ದಾರೆ ಅವ್ರ ಕಡೆಯಿಂದ ಚಾಮರಾಜಪೇಟೆಯಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಒಂದು ಡಯಾಲಿಸಿಸ್ ಸೆಂಟರು ಒಂದು ಆ್ಯಂಬುಲೆನ್ಸ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೆಗೆಟಿವ್ ಆಗಿ ಹೇಳಬಾರ್ದು ಒಂದು ಫ್ರೀಜರ್ ಆ ವ್ಯವಸ್ಥೆ ಇತ್ಯಾದಿ ಯಾಕೆಂದರೆ ಇಂಥದ್ದೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಹೋದರೆ ಇದು ಪರ್ಚೇಸ್ ಮಾಡೋಕ್ಕೆ ಹೋಗಿ ಬಾಡಿಗೆ ತೊಗೊಂಡು 1000 ರೂಪಾಯಿ ಖರ್ಚಾಗತ್ತೆ ಇದೆಲ್ಲ ನಾವು ತುಂಬ ಕಮ್ಮಿ ದುಡ್ಡಲ್ಲೇ ಪ್ರತಿದಿನ ಉಪಯೋಗ ಆಗಂಗೆ ಮಾಡ್ಬೋದು ಮತ್ತು ಅದಕ್ಕಿಂತ ಜಾಸ್ತಿ ನಾನು ನೋಡಿದ್ದೀನಿ ಟ್ರಾವೆಲ್ ಮಾಡುವಾಗ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಲ್ಲಿ 400 ರೂಪಾಯಿ ದುಡ್ಡಿದ ಪ್ರಯೋಗನೇ ಮಾಡೋದಿಲ್ಲ ಇವರಿಗೆಲ್ರಿಗೂ ಪಟ್ಟ ಹಕ್ಕುಪತ್ರ ಕೊಡಬೇಕಾಗಿರೋದು ಭಾಳ ಮುಖ್ಯ ಕೆಲವರು ಹಕ್ಕು ಏನು ಬೇರೆ ಭಾಗಗಳಲ್ಲಿ ಏನು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮಾಡಿ ಅಂದರೆ ಅನುಕೂಲ ಮಾಡಿದಾರಲ್ಲ ಆ ರೀತಿ ಅನುಕೂಲ ಮಾಡಬೇಕಾಗಿರೋದು ಭಾಳ ಮುಖ್ಯ ಇದೆ ಇಲ್ಲದಂದರೆ ಈ ರೀತಿ ಅವ್ರಿಗೆ ಬದುಕೋಕ್ಕಾಗೋದೇ ಇಲ್ಲ ತುಂಬ ಸಬ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತಾರಲ್ಲ ಹೆಗ್ಗಣಗಳ ಜೊತೆ ಪ್ರಾಣಿಗಳ ಜೊತೆ ಅಲ್ಲಿ ಬದುಕಿರೋದು ಸಾಧ್ಯವಾದ ಸೊ ಹಂತ ಹಂತವಾಗಿ 2, 3, 4 ವರ್ಷ ಒಳಗಡೆ ಚಾಮರಾಜಪೇಟೆದು ಇಡೀ ನಕ್ಷೆನೆ ನಾನು ಬದಲಾಯಿಸೋಕ್ಕೆ ಸಿದ್ಧವಾಗಿದ್ದೀನಿ ನನಗೆ ಅವಕಾಶ ಕೊಟ್ಟ ಕೂಡಲೇ ಮತ್ತು ನೀರಿನ ಬಳಕೆ ಇರಲಿ ಗಾರ್ಬೇಜ್ ಡಿಸ್ಪೋಸಲ್ ಇರಲಿ ತ್ಯಾಜ್ಯ ಇದು ಗಾರ್ಬೇಜ್ ವಿಲೇವಾರಿ ಇರಲಿ ಇತ್ಯಾದಿಗಳನ್ನು ತುಂಬ ಸೈಂಟಿಫಿಕ್ಕಾಗಿ ಮಾಡ್ಬೋದು ಈಗ ಸದ್ಯ ಆಗ್ತಾನೇ ಇಲ್ಲ ಇದಕ್ಕೆಲ್ಲ ಏನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ಇದಕ್ಕೆಲ್ಲ ಸಂಪನ್ಮೂಲಗಳು ರಾಜ್ಯ ಸರ್ಕಾರದಲ್ಲಿದೆ ಕೇಂದ್ರ ಸರ್ಕಾರದಿಂದ ಬರುವಂಥದ್ದಿದೆ ಸರ್ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿದು ಒಂದು ಪ್ರೋಗ್ರಾಮ್ ಕೂಡ ಇಲ್ಲಿ ಚಾಮರಾಜಪೇಟೆಯಲ್ಲಿ ಇಲ್ಲವೇ ಇಲ್ಲ ಸರ್ ಸೊ ಭಾಳಷ್ಟು ಕಾರ್ಯಕ್ರಮಗಳು ಇದ್ರ ಇತ್ಯಾದಿಗಳು ನಾವು ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲಿರೋ ಕಾರಣಗಳಿಂದ ತುಂಬ ಸುಲಭವಾಗಿ ರೌಡಿ ಗ್ಯಾಂಗ್ಗಳಿಗೆ ಕೈ ಸಿಗ್ತಾರೆ ಇವರಿಗೆ ಸರಿಯಾಗಿ ಉದ್ಯೋಗ ಸಿಕ್ಕಿದ್ರೆ ಸರ್ವಿಸ್ ಸೆಕ್ಟರ್ಲ್ಲಿ ಸಿಕ್ಕಿದರೆ ಭಾಳ ಅನುಕೂಲವಾಗುತ್ತೆ ಸುಮ್ಮನೆ ವಿನಾಕಾರಣ ಭಾಳಷ್ಟು ಜನ ರೌಡಿ ಗ್ಯಾಂಗ್ಗಳಿಗೆ ಸೇರ್ಪಡೆ ಆಗಿರುವಂಥದ್ದಾರೆ ಅದೆಲ್ಲ ಒಂದು ರಿವ್ಯೂ ಆಗಬೇಕು ಯಾರು ನಿಜವಾದ ರೌಡಿಗಳು ಅವ್ರಿಗೆ ಅಲ್ಲಿ ಬಿಟ್ಬಿಟ್ಟು ಏನಿರುತ್ತೆ ಯಾಕೆಂದರೆ ರೌಡಿ ಲಿಸ್ಟ್ ಸಾಮಾನ್ಯವಾಗಿರೋರು ಒಬ್ಬ ಬಡ ಜನ ಮತ್ತು ಸಮಾಜದಲ್ಲಿ ಕೆಳ ಹಂತದಲ್ಲಿರೋರು ಮಾತ್ರ ಇರ್ತಾರೆ